ನಾಲ್ಕು ದಿನಗಳ ಕಾಲ ಕಾದು ಕೊನೆಗೂ ಮಾಜಿ ಸಚಿವ ಬಿಜೆಪಿ ಹಿರಿಯ ನಾಯಕ ವಿ ಸೋಮಣ್ಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರನ್ನ ಭೇಟಿ ಉಭಯ ನಾಯಕರು ಸುಮಾರು ಇಪ್ಪತ್ತು ನಿಮಿಷಗಳ ಮಾತುಕತೆ ನಡೆಸಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಗೆ ಸೋಲು ಮತ್ತು ರಾಜ್ಯ ರಾಜಕೀಯ ಬೆಳವಣಿಗೆ ಕುರಿತು ಪ್ರಸ್ತಾಪವಾಗಿದೆ ಇದೇ ವೇಳೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ಬಗ್ಗೆ ಅಮಿತ್ ಶಾ ಅವರಿಗೆ ವಿವರಿಸಿದ ಸೋಮಣ್ಣ ರಾಜ್ಯ ನಾಯಕರ ವಿರುದ್ಧ ದೂರು ನೀಡಿದ್ದಾರೆ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡುವಂತೆ ಅಮಿತ್ ಶಾ ಬಳಿ ಸೋಮಣ್ಣ ಕೋರಿದ್ದಾರೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತೆ ಅಮಿತ್ ಶಾ ಮನವಿ ಮಾಡಿದ್ದಾರೆ ಯಾವುದಕ್ಕೂ ತುಮಕೂರು ಸೀಟು ಹಂಚಿಕೆ ಬಳಿಕ ನಿರ್ಧಾರ ಮಾಡುವೆ ಎಂದು ಸೋಮಣ್ಣ ಹೇಳಿದ್ದಾರೆ ಎನ್ನಲಾಗಿದೆ ಒಟ್ಟಾಗಿ ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಸೋಮಣ್ಣ ಪಕ್ಷದ ವಾಹಿನಿಯಲ್ಲಿ ಇರುವಂತೆ ಹೈಕಮಾಂಡ್ ನಾಯಕರು ಸೂಚಿಸಿದ್ದಾರೆ ಅಮಿತ್ ಶಾ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದೇನೆ ರಾಜ್ಯಸಭಾ ಸ್ಥಾನಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದೇನೆ ರಾಜ್ಯದಲ್ಲಿ ಮೂರು ಲೋಕಸಭಾ ಕ್ಷೇತ್ರ ಗೆಲ್ಲಿಸಿಕೊಡೋದಾಗಿ ಹೇಳಿದ್ದೇನೆ ಎಂದರು ಕೆಲವೊಂದು ಪ್ರಮುಖ ವಿಚಾರಗಳನ್ನು ನಾನು ಚರ್ಚೆ ಮಾಡಿದ್ದೇನೆ ಮಾತುಕತೆ ಎಲ್ಲ ವಿವರಗಳನ್ನು ಈಗ ಬಹಿರಂಗಪಡಿಸೋಕೆ ಆಗಲ್ಲ ಅಮಿತ್ ಶಾ ಭೇಟಿ ಬಳಿಕ ಬಹಳ ಸಮಾಧಾನ ತಂದಿದೆ ನಿಮ್ಮ ಸೇವೆಯನ್ನು ಬಳಸಿಕೊಳ್ಳೋದಾಗಿ ಅವರು ಹೇಳಿದ್ದಾರೆ ಅಂತ ಸೋಮಣ್ಣ ಅವ್ರ ಒಟ್ಟಿನಲ್ಲಿ ಮೀಟ್ರ್ ಹಾಕ್ಬಿಟ್ಟು ಕಳಿಸೋರೆ ಇಲ್ಲ ಸೋಮಣ್ಣ ನೀವಿರಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು ಕಳ್ಸೋರೆ ಸೋಮಣ್ಣ ಅವರು ಸೂಪರ್ ಅನ್ಕೊಂಬ ಬಂದವ್ರೆ ಮೂರು ಲೋಕಸಭಾ ಸ್ಥಾನ ಕ್ಷೇತ್ರವನ್ನು ಬೇರೆ ಗೆಲ್ಲಿಸ್ಕೊಡ್ತೀನಿ ಅಂದವ್ರೆ ಅಲ್ಲದೆ ರಾಜ್ಯಸಭೆಯಿಂದ ನನಗೆ ಅವಕಾಶ ಮಾಡಿಕೊಡಿ ಅಂತ ಬೇರೆ ಕೇಳೋರೆ ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ ಯಾಕಂದರೆ ಅಮಿತ್ ಶಾ ಅವ್ರ ಮ ಸೋಮಣ್ಣ ಅವ್ರ ಮನೆಗೆ ಹೋಗ್ಬಿಟ್ಟು ಅಮಿತ್ ಶಾ ಸೋಮಣ್ಣ ಅವ್ರನ್ನ ಲ್ಯಾಕ್ ಮಾಡಿದವ್ರೆ ಅವರು ಎರಡೆರಡು ಕಡೆ ನಿಂತ್ಕೋಬೇಕು ಅಂತ ಹೀಗಾಗಿ ಸೋಮಣ್ಣ ಅವ್ರ ಸೋಲಿಗೆ ರಾಜ್ಯ ನಾಯಕರ ಎಷ್ಟು ಕಾರಣನೋ ಅಮಿತ್ ಶಾ ಅವರು ಅಷ್ಟೇ ಕಾರಣ ಇಲ್ಲಾಂದರೆ ಸೋಮಣ್ಣ ಆರಾಮ್ಸಾಗಿ ಚಾಮರಾಜನಗರದಲ್ಲ ಗೋವಿಂದರಾಜನಗರದಲ್ಲೋ ಒಂದು ಕಡೆ ನಿಂತ್ಕಂಡು ರಿಸಲ್ಟ್ ಮಾಡ್ಕೊಳ್ಳೋರು ಹೀಗಾಗಿ ಅವ್ರನ್ನ ಸೋಲ್ಸೋಕ್ಕೆ ಯಾರು ಮುಖ್ಯ ಕಾರಣ ಆದರೂ ಅವ್ರ ತವ ಹೋಗ್ಬಿಟ್ಟು ಬೇರೆಯವ್ರ ಬಗ್ಗೆ ದೂರ ಹೇಳ್ದಂಗೆ ಆಯ್ತು ಈಗ ನೋಡ್ಬೇಕು ಏನೇನಾಗುತ್ತೆ ಅಂತ